ವಿಕಸನ ಟಿವಿಗೆ ಸ್ವಾಗತ. ನಾನು ದೀಪ್ತಿ ಅಡ್ಡಂತಡ್ಕ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಯಾವುದೇ ಒಂದು ಶುಭ ಕಾರ್ಯ ನಡೆಯುವ ಮೊದಲು ನಾವು ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಸ್ಮರಿಸುತ್ತೇವೆ. ಅದೇ ರೀತಿ ಈಗ ನಾಡಿನೆಲ್ಲೆಡೆ ಗಣೇಶ ಹಬ್ಬದ ವಾತಾವರಣ ಹಬ್ಬಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು ಇದರ ಆವರಣದಲ್ಲಿರುವ ಕೇಶವ ಸಂಕಲ್ಪ ಸಭಾಭವನದಲ್ಲಿ 42ನೇ ವರ್ಷದ ಗಣೇಶೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಮೂರು ದಿನಗಳ ಕಾಲ ನಡೆಯಲಿರುವ ಈ ಉತ್ಸವದಲ್ಲಿ ಪ್ರತಿದಿನ ಪೂಜೆ ಭಜನೆ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮೊದಲನೆಯ ದಿನ ಯಾವ ರೀತಿ ಪೂಜೆ ನಡೆಯಿತು, ಗಣಪತಿ ಯಾವ ರೀತಿ ಅಲಂಕೃತಗೊಂಡಿದ್ದಾನೆ, ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಯಕ್ಷಭಾರತ ಸೇವಾ ಪ್ರತಿಷ್ಠಾನ ವಿಟ್ಲ ಇದರ ವಿದ್ಯಾರ್ಥಿಗಳಿಂದ ಮಕ್ಕಳ ಯಕ್ಷಗಾನ ಇವತ್ತು ನಮ್ಮ ಕಾಲೇಜಿನಲ್ಲಿ ನಡೀಲಿಕ್ಕಿದೆ. ಇದರ ಸಂಯೋಜಕರು ನಟೇಶ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ಭಾಗವಹಿಸಲಿಕ್ಕಿದ್ದಾರೆ ಸರ್? ತಯಾರಿ ಹೇಗೆ ನಡೀತಿದೆ ಹೇಳ್ಬೋದಾ? ನಮ್ಮದು ಇವತ್ತೊಂದು 15 ಮಕ್ಕಳು ಇಲ್ಲಿ ಯಕ್ಷಗಾನ ಪ್ರದರ್ಶಿಸಲಿಕ್ಕೆ ಇದ್ದಾರೆ. ಅದರಲ್ಲಿ ಬಹುತೇಕ ಮಕ್ಕಳು ನಮ್ಮ ವಿವೇಕಾನಂದ ವಿದ್ಯಾಸಂಸ್ಥೆಯವರೇ ಆಗಿರ್ತಾರೆ. ಸಾಧಾರಣ ಇವರು 3-4 ವರ್ಷಗಳಿಂದ ಸತತ ಅಭ್ಯಾಸದಲ್ಲಿದ್ದಾರೆ. ಇವರ ಸಬ್ಬಣ್ಣ ಕೊಡಿ ಶ್ರೀ ರಾಮ್ಭಟ್ ಅಂತ ಹೇಳುವವರ ಇವರಿಗೆ ನಾಟ್ಯ ಗುರುಗಳಾಗಿರ್ತಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಸುಮಾರಷ್ಟು ಕಾಲ ವರ್ಣಾಲಂಕಾರದಲ್ಲಿ ತೊಡಗಿಸಿಕೊಂಡಂತಹ ಕೆ ವಿ ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೀವು ಎಷ್ಟು ವರ್ಷಗಳ ಕಾಲ ಈ ವರ್ಣಾಲಂಕಾರದಲ್ಲಿ ತೊಡಗಿಸಿಕೊಂಡಿದ್ದೀರಾ ಸರ್? ಸಾಮಾನ್ಯ 40 ವರ್ಷಗಳಿಂದ ಈಚೆ. ಯಕ್ಷಗಾನ ಮೇಕಪ್ ಅಂತ ಹೇಳಿಕೊಂಡು ನಾನು ಸಾಧಾರಣ 40 ವರ್ಷಗಳಿಂದ ಈಚೆ ನಾನು ಅದರಲ್ಲೇ ಇದ್ದೇನೆ. ಎಷ್ಟು ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಹೇಳಲಿಕ್ಕೆ ಕಷ್ಟ ಆದಿತ್ತು. ಎಷ್ಟೋ ಸಹಸ್ರ ಮಕ್ಕಳಿಗಾಗಿರ್ಬೋದು, ಯಾಕೆಂದರೆ ಪ್ರಸ್ತುತ ಎಷ್ಟೋ ವರ್ಷದಲ್ಲಿ ಎಷ್ಟೋ ಮಕ್ಕಳಿಗೆ ನಾನು ಮಕ್ಕಳಿಗಂತೂ ದೊಡ್ಡವರಿಗೆ ಎಲ್ಲರಿಗೂ ಮೇಕಪ್ ಮಾಡಿದ್ದು ಇದೆ. ಕಡಿಮೆ ವರ್ಷಗಳಲ್ಲಿ ನನಗೆ ಎಷ್ಟೋ ಬೇಸಿಗೆಯಲ್ಲಿ ಅಂತೂ ಯಕ್ಷಗಾನದ ಸಂದರ್ಭಗಳಲ್ಲಿ ಕಡಿಮೆ ಪಕ್ಷ ಒಂದು 100-150 ತಂಡಗಳಿಂದ ಜಾಸ್ತಿ ಮೇಕಪ್ಗಳಿಗೆ ಹೋಗ್ತೇನೆ. ಒಂದೊಂದು ತಂಡದಲ್ಲಿ ಕಡಿಮೆ ಅಂತೂ ಒಂದು 25-30 ಮಕ್ಕಳು ಇರ್ತಾರೆ. ಹಾಗಿರುವಾಗ ನಾವು ಸಾಧಾರಣ ಇಷ್ಟು ವರ್ಷಗಳ ಎಷ್ಟೋ ಸಹಸ್ರ ಮಕ್ಕಳಾಗಿರ್ಬೋದು, ಅದನ್ನು ಇಷ್ಟೇ ಅಂತೇಳಿ ಪರಿಮಿತಿ ಹೇಳಲಿಕ್ಕೆ ಕಷ್ಟ ಆದಿತ್ತು. ಅಂತೂ ತುಂಬ ಜನರ ಎಲ್ಲರಿಗೂ ಪರಿಚಿತ. ಸರ್, ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವರ್ಣಾಲಂಕಾರದಲ್ಲಿ ಏನು ವ್ಯತ್ಯಾಸ ಸರ್? ತುಂಬ ವ್ಯತ್ಯಾಸಗಳುಂಟು. ಹಿಂದಿನಲ್ಲಿ ಹೀಗೆ ಅಂತ ಹೇಳುವ ಒಂದು ಮುದ್ರೆಗಳು ಲೆಕ್ಕಾಚಾರಗಳಲ್ಲಿತ್ತು, ಅದನ್ನೆಲ್ಲ ಸ್ವಲ್ಪ ಈಗಿನ ಆಧುನಿಕ ಶೈಲಿಗೆ ತಂದು ಸ್ವಲ್ಪ ಹೊಸ ಹೊಸ ಆರ್ಟಿಫಿಷಿಯಲ್ ಕೆಲವು ಚಿತ್ರಣಗಳನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ತಪ್ಪು ಅಂತ ಹೇಳುವುದಿಲ್ಲ, ಆದರೆ ಯಕ್ಷಗಾನಕ್ಕೆ ತಪ್ಪದು. ಆದರೆ ಈಗಿನ ಜನರಿಗೆ ಅದು ಬೇಕು, ಅದರಿಂದ ಅದೇನೋ ಅದನ್ನು ಚೇಂಜಸ್ ಮಾಡ್ತಾ ಇದ್ದಾರೆ, ಅದರಿಂದ ಅದು ಹಾಗಾಗಿ ನಡೀತಾ ಉಂಟು. ಮೊದಲನೇಗೆ ಅಂತ ಹೇಳಿದ ಇಂಥ ವೇಷಕ್ಕೆ ಹೀಗೆ ಅಂತ ಹೇಳುವಂಥ ಒಂದು ನಿರ್ಣಾಯಕ ಮುದ್ರೆಗಳು ಹಿಂದಿನವರು ಮಾಡಿ ಹಾಕಿದ್ದಾರೆ. ಇಂಥ ವೇಷಗಳು ಹೀಗೆ ಇರಬೇಕು ಅಂತ ನಮಗೆಲ್ಲ ಮೊದಲನೆಲ್ಲ ಲೆಕ್ಕಾಚಾರ ಏನು ಅಂತ ಹೇಳಿದರೆ, ಸರಿಯಾಗಿ ಪಳಗಿದವನಾದರೆ ಚೌಕಿಗೆ ಹೋದಾಗ ಅದು ಮೇಕಪ್ ಮಾಡುವಾಗ ಇಂಥವನು ಇಂಥ ವೇಷ ಅಂತೇಳಿ ಗೊತ್ತಾಗಬೇಕು, ಆ ವರ್ಣಗಳಲ್ಲಿ ಹಾಗೆ. ಅದು ಈಗ ಅದಿಲ್ಲ, ಈಗ ಅದಿಲ್ಲ, ಈಗೊಂದು ನಡೀತದೆ ಅಂತೂ. ಮತ್ತು ಈಗೀಗ ಹೆಚ್ಚಿನ ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಪಳಗಿಸಿಕೊಂಡಾಗ ಆಧುನಿಕತೆಗೆ ನಾವು ಸಹ ಒತ್ತು ಕೊಡಬೇಕಾಗ್ತದೆ. ನಾವು ಹೊಳಬರಾದರೂ ಆಧುನಿಕತೆಗೆ ಒತ್ತು ಕೊಡಬೇಕಾಗ್ತದೆ, ಅದನ್ನು ಒಪ್ಪಿಕೊಂಡವ ನಾನು. ಇಂದು 2ನೇ ದಿನದ ಗಣೇಶೋತ್ಸವ ಕಾರ್ಯಕ್ರಮ ನಡೀತಿದೆ. ಕಾರ್ಯಕ್ರಮ ಯಾವ ರೀತಿ ನಡೀತಿದೆ, ಯಾವೆಲ್ಲ ಕಾರ್ಯಕ್ರಮ ನಡೀತಿದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ.
गणेशोत्सव धार्मिक सभा कार्यक्रम के बेंगलूरिन प्रतिष्ठित आयुर्वेदिक संस्थे प्रशांति आयुर्वेदिक संस्थय मुख्यस्थर नम जो सर दिन नहीं नम कॉलेज के मुख्य अतिथि आगमी सर निम संस्थय बेहतर मत कॉलेज के बंद अनुभव हेगी सर हेलबाद तुम खुशी आगता है या गणेशोत्सव समय वनमहोत्सव मागाल कूड़ा ಮಳೆಗಾಲದಲ್ಲಿ ವನಮಹೋತ್ಸವದ ಹೆಸರಿನಲ್ಲಿ ಯಾವುದ್ಯಾವುದೋ ಸಸ್ಯಗಳನ್ನು ನೆಡ್ತೇವೆ ಯಾವುದೇ ರೀತಿ ಜಾಗೃತಿ ಇರುವುದಿಲ್ಲ ಸಸ್ಯಗಳಲ್ಲಿ ವಿಷಪೂರಿತ ಸಸ್ಯವೂ ಇದೆ ಮನುಷ್ಯರಿಗೆ ಉಪಕಾರ ಮಾಡುವ ಸಸ್ಯಗಳು ಕೂಡ ಇದೆ ಅಂತ ಅನೇಕ ವಿಷಪೂರಿತ ಸಸ್ಯಗಳನ್ನೇ ಎಷ್ಟು ಬಾರಿ ನೆಡ್ತೇವೆ ಆಕಾಶದಂತ ಸಸ್ಯಗಳನ್ನು ನೆಟ್ಟಾಗ ಭೂಮಿಯ ನೀರನ್ನು ಹೀರಿ ಬೇರೆ ಗಿಡಗಳೆಲ್ಲ ಸಾಯುವುದನ್ನು ನೋಡಬಹುದು ಹಾಗಿರೋದನ್ನೆಲ್ಲ ನೆಡ್ತೇವೆ ಆದರೆ ವಿವೇಕಾನಂದ ವಿದ್ಯಾಸಂಸ್ಥೆ ವಿವೇಕ ಸಂಜೀವಿನಿ ಅಂತ ಹೇಳೋ ಒಂದು ವಿನೂತನ ಕಾರ್ಯಕ್ರಮದ ಮೂಲಕ ದತ್ತು ಪಡೆದಂತಹ ಮೂರು ಗ್ರಾಮಗಳಲ್ಲಿ ಕೂಡ ಗ್ರಾಮ ವನ ಅಂತ ಹೇಳೋದನ್ನ ನಿರ್ಮಿಸಿ ಇಡೀ ಗ್ರಾಮದವರಿಗೆ ಆ ಸಸ್ಯಗಳ ಬಗ್ಗೆ ಔಷಧೀಯ ಸಸ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿ ತನ್ಮೂಲಕ ಇಡೀ ಒಂದು ಗ್ರಾಮ ಆರೋಗ್ಯದತ್ತ ಸಾಗುವಂತ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸುಮಾರು 20,000 ವಿದ್ಯಾರ್ಥಿಗಳಿದ್ದಾರೆ ಅವರು ಪ್ರತಿಯೊಬ್ಬರು ಎರಡೆರಡು ಸಸ್ಯಗಳನ್ನು ಬೆಳೆಸಿದ್ರೆ ಅದು ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ರೆ ಅದರಲ್ಲಿ ಅದರ ಜೊತೆಗೆ ಪ್ರತಿ ವರ್ಷ ಹುಟ್ಟುಹಬ್ಬ ದಿವಸ ಸೆಲ್ಫಿ ತಗೊಳ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಚರಣೆ ಮಾಡೋದ್ರ ಮೂಲಕ ಆ ಸಸ್ಯವನ್ನು ಉಳಿಸಿ ಬೆಳೆಸಿದರೆ ದೇಶಕ್ಕೆ ದೊಡ್ಡ ಕೊಡುಗೆ ಆಗ್ತದೆ ಆ ಒಂದು ಭಾವನೆ ಜಾಗೃತ ಆಗೋದು ಬಹಳ ಮುಖ್ಯ ಸಂದರ್ಭದಲ್ಲಿ ನಮ್ಮ ಜೊತೆ ಅರ್ಚಕರಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ಈ ವರ್ಷ ಯಾವ ರೀತಿ ಪೂಜೆ ನಡೆಯುತ್ತಿದೆ ಸರ್ ಪ್ರತಿ ವರ್ಷ ಕೂಡ ಮಹಾಗಣಪತಿ ನಮಗೆ ಅನುಗ್ರಹವನ್ನ ಮಾಡ್ತಾ ವಿಜೃಂಭಣೆಯಿಂದ ನಮ್ಮ ಕೈಯಿಂದ ಸೇವೆಯನ್ನ ಪಡೆಕೊಳ್ಳುತ್ತಾ ಇದ್ದಾನೆ ವರ್ಷದಿಂದ ವರ್ಷಕ್ಕೆ ರಂಗ ಪೂಜೆಗಳು ಮಹಾಪೂಜೆ ಈಗ ಪೂಜೆಗಳು ಹೆಚ್ಚು ಹೆಚ್ಚು ಬರ್ತಾ ಇವೆ ಅದರಿಂದ ನಮಗೆ ಹೆಚ್ಚಿನ ಸೇವೆಯನ್ನು ಮಾಡುವಂತ ಅವಕಾಶ ಲಭ್ಯವಾಗ್ತಾ ಇದೆ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ ಸರ್ ನಿನ್ನೆ ಮತ್ತು ಇವತ್ತು ಯಾವ ರೀತಿ ನಡೆಯುತ್ತಿದೆ ಸರ್ ಹಬ್ಬ ತಯಾರಿ ಹೇಗಿದೆ ಗಣೇಶನ ಅಲಂಕಾರ ಹೇಗಿದೆ ಅದರ ವಿಶೇಷತೆಗಳನ್ನು ಸ್ವಲ್ಪ ಹೇಳಬಹುದು ಸರ್ 41ನೇ ವರ್ಷದ ಗಣೇಶೋತ್ಸವವನ್ನು ಮುಗಿಸಿ ಈ ವರ್ಷ 42ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ಸ್ಥಾಪಿಸಲ್ಪಟ್ಟಂತಹ ಗಣೇಶನ ಮೂರ್ತಿ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಈ ಸಭಾಂಗಣ ಕೇಶವ ಸಂಕಲ್ಪ ಸಭಾಂಗಣವನ್ನು ಬಂದು ತಲುಪಿದೆ ಆನಂತರ ತಂತ್ರಿ ವರೇಣ್ಯರಾದಂತಹ ಶ್ರೀಧರ ತಂತ್ರಿಗಳು ಅದರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಸುಮಾರು 9:30 ಹೊತ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 10 ಗಂಟೆಗೆ 12 ತೆಂಗಿನಕಾಯಿಯ ಗಣಹೋಮವನ್ನು ಮಾಡಿದ್ದಾರೆ ಈ ಸಲದ ವಿಗ್ರಹದಲ್ಲಿ ಒಂದು ವಿಶೇಷತೆಯನ್ನು ಕಳೆದ ವರ್ಷಗಳಿಂದ ಈ ಸಲ ನಾವು ಒಂದು ವಿಶೇಷತೆಯನ್ನು ಗಮನಿಸ್ತಾ ಇದ್ದೇವೆ ಯಾವಾಗಲೂ ಗಣೇಶನ ಸೊಂಡಿಲು ವಿಗ್ರಹಕ್ಕೆ ತಾಗಿ ಇದೆ ಆದರೆ ಈ ವರ್ಷ ಆಶೀರ್ವಾದ ಮಾಡುವ ರೀತಿಯಲ್ಲಿ ಗಣೇಶ ತನ್ನ ಸೊಂಡಿಲನ್ನು ಮೇಲೆತ್ತಿದ್ದಾನೆ ಅದೇ ರೀತಿ ಕೈಯಲ್ಲೂ ಸನ್ನೆಯನ್ನು ಮಾಡಿದಂತೆ ಭಾಸವಾಗ್ತಾ ಇದೆ ಮೂರನೆಯ ದಿನದ ಗಣೇಶೋತ್ಸವ ಕಾರ್ಯಕ್ರಮವಿಂದು ಈ ದಿನ ಬೆಳಗ್ಗೆ ಶ್ರೀ ಗಣಪತಿ ಹೋಮದೊಂದಿಗೆ ಕಾರ್ಯಕ್ರಮವು ಪ್ರಾರಂಭಗೊಂಡು ಭಜನೆ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಚೆಂಡೆ ನಾದ ಘೋಷಗಳ ಮೂಲಕ ಶೋಭಾಯಾತ್ರೆ ಸಾಗುವ ಪಥವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ ಶಾಂತ
ವಿವೇಕಾನಂದ ಮಹಾವಿದ್ಯಾಲಯದ ಆವರಣದಲ್ಲಿರುವ ಕೇಶವ ಸಂಕಲ್ಪದಿಂದ ಈ ಶೋಭಾಯಾತ್ರೆಯು ತೊಡಗಿ ನೆಹರು ನಗರ ಮಾರ್ಗವಾಗಿ ಬೊಳುವಾರು ಹಾರಾಡಿ ಸಮೀಪದಲ್ಲಿರುವ ಕೆರೆಯಲ್ಲಿ ಗಣಪತಿಯ ವಿಸರ್ಜನೆಯನ್ನು ಮಾಡಲಾಯಿತು. ಈ ಮೂರು ದಿನಗಳ ಕಾಲ ನಡೆದ ಗಣೇಶೋತ್ಸವವು ಯಾವುದೇ ವಿಘ್ನವಿಲ್ಲದೆ ಸಾಂಗವಾಗಿ ನೆರವೇರಿತು. ಈ ಬಾರಿಯ ಗಣೇಶೋತ್ಸವ ಸಮಸ್ತ ಜೀವ ಸಂಕುಲಕ್ಕೆ ಒಲಿತನ್ನು ನೀಡಲಿ ಎಂದು ಆ ಗಣೇಶನಲ್ಲಿ ಬೇಡಿಕೊಳ್ಳುತ್ತಾ ಮತ್ತೆ ಮುಂದಿನ ವರ್ಷ ಗಣೇಶೋತ್ಸವದೊಂದಿಗೆ ಭೇಟಿಯಾಗೋಣ. ವಿಡಿಯೋ ಜರ್ನಲಿಸ್ಟ್ ಚೇತನ್ ಕುಮಾರ್ ಕೇದೆಗೆದಡಿ ಜೊತೆ ನಾನು ದೀಪ್ತಿ ಅಡ್ಡಂತಡ್ಕ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಪವರ್ಡ್ ಬೈ ವಿಸಿ ಜರ್ನಲಿಸಂ.